सब्सक्राइब माड़ी ऑल इन वन कन्नड चैनल सरकारी सेवेगळ वीडियोगळन्नु एल्लरिगिंत मोदलु नोडलु बेल ऐकान् ओत्ति इदरे ओंदु नोटिफिकेशन पडेयलु नमस्कार स्नेहितरे ऑल इन वन कन्नड चैनल गे तमगे स्वागत ना निम्म राजा साहब स्नेहितरे आगस्ट 1 भारतीय चुनावणा इलाके ओंदु महत्वद घोषणेयन्नु माडिदे ನಮ್ಮ ಒಂದು ವೋಟರ್ ಐಡಿಗೆ ಅಂದ್ರೆ ಎಲೆಕ್ಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡ್ತಕ್ಕಂತ ಪ್ರೋಸೆಸ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಆ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿತ್ತು ಹಲವು ವರ್ಷಗಳಿಂದ, ಯಾಕಂದ್ರೆ ಫೇಕ್ ಐಡಿಗಳು ಸಾಕಷ್ಟು ಜನರ ಹತ್ರ ಇದಾವೆ ಅನ್ನೋದೊಂದು ನ್ಯೂಸ್ ಇತ್ತು. ಅದನ್ನೆಲ್ಲ ಚೇಂಜ್ ಮಾಡೋದಕ್ಕೆ, ಅದನ್ನೆಲ್ಲ ತಡೆಗಟ್ಟೋಕ್ಕೋಸ್ಕರ ಭಾರತೀಯ ಚುನಾವಣಾ ಇಲಾಖೆ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎರಡೆರಡು ಮೂರು ಕಾರ್ಡ್ ಇರತಕ್ಕಂಥವ್ರು ಈ ಒಂದು ಲಿಂಕ್ ಮಾಡೋದ್ರಿಂದ ಎಲ್ಲ ಕಾರ್ಡ್ಗಳು ಡಿಲೇಟ್ ಆಗ್ತಾವೆ. ಒರಿಜಿನಲ್ ಯಾರಿದಾರೋ ಅವರು ಮಾತ್ರ ವೋಟರ್ಸ್ ಉಳಿತಾರೆ ಅಂತ. ಹಾಗಾಗಿ ಈ ಒಂದು ಪ್ರೋಸೆಸ್ ಅನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತೊಂದು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ನೋಡಿ, ಇದು ನಮ್ಮ ಒಂದು ವೋಟರ್ ಪೋರ್ಟಲ್ಲು. ಇದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರು, ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ಸರಿಯಾದ ಮಾಹಿತಿ ಇಲ್ಲ. ಹಾಗಾಗಿ ನಾನು ಇವತ್ತು ಈ ಒಂದು ವಿಡಿಯೋ ಮಾಡಬೇಕಾಯಿತು. ಯಾಕಂದ್ರೆ ನಮ್ಮ ವಿಎಲ್ಗಳು ಸಾಕಷ್ಟು ಜನ ಹೇಳ್ತಾ ಇದ್ರು ಇದೊಂದು ಪ್ರೋಸೆಸ್ ಅಲ್ಲ ಸರ್ ಅಂತ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಇದೊಂದು ಗೂಗಲ್ನಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಬೋದು ಬೇಕಿದ್ರೆ, ವೋಟರ್ ಪೋರ್ಟಲ್ .eci.gov.in ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಚುನಾವಣಾ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಇದು. ಇದರಲ್ಲಿ ಹೋಗಿ ಇಲ್ಲಿ ನೀವು ಲಾಗಿನ್ ಅನ್ನು ಮಾಡ್ಬೋದು. ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಇದ್ರೆ, ಇಲ್ಲ ಅಂದ್ರೆ ಕ್ರಿಯೇಟ್ ಅಕೌಂಟ್ ಅನ್ನು ನೀವು ಮಾಡ್ಕೋಬಹುದು. ಕ್ರಿಯೇಟ್ ಅಕೌಂಟ್ ಜಸ್ಟ್ ನಿಮ್ಮ ಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಅನ್ನು ಹಾಕಿ ಮಾಡ್ಬೋದು. ನೋಡಿ, ನಾನೀಗ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ರೀತಿ ಆದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ನೀವು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನೀವು ಹಾಕಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ನೋಡಿ, ಈಗ ಬಂದಿದೆ ಓ ಟಿ ಪಿನ, ನಾನು ಹಾಕ್ತಾ ಇದ್ದೀನಿ. ಹಾಕಿ ವೆರಿಫೈ ಕೊಟ್ಟರೆ ನೆಕ್ಸ್ಟ್ ಪ್ರೋಸೆಸ್ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಇವಾಗ. ಈಗ ನೋಡಿ, ಈಗ ಜಸ್ಟ್ ನೀವು ಇಲ್ಲೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ. ನಾನೊಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಭಾಳ ಸಿಂಪಲ್ ಆಗಿದೆ ನೋಡ್ಕೊಳ್ಳಿ, ಯಾಕಂದ್ರೆ ನಮ್ಮ ವಿಎಲ್ಇಗಳಿಗೆ ತುಂಬ ಅನುಕೂಲ ಆಗುತ್ತೆ ಇದರಿಂದ. ನೋಡಿ, ಈಗ ಅಕೌಂಟ್ ಕ್ರಿಯೇಟ್ ಆಯಿತು. ಈಗ ನಾನು ಜಸ್ಟ್ ಹೋಗಿ ಲಾಗಿನ್ ಮಾಡಬೇಕು. ನೋಡಿ, ವೆಲ್ಕಮ್ ಟು ದ ವೋಟರ್ ಪೋರ್ಟಲ್ ಅಂತಿದೆ. ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದರೆ ಇಲ್ಲಿ ನೋಡಿ ಕೆಲವೊಂದು ಆಪ್ಷನ್ ಇದೆ. ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಇಲ್ಲಿದೆ, ಕರೆಕ್ಷನ್ ಏನಾದರೂ ಮಾಡೋದಿದ್ರೆ ಈಗಿದೆ, ನಿಮ್ಮ ಐಡಿನ ಡಿಲೀಟ್ ಮಾಡೋದಿದ್ರೆ ಇಲ್ಲಿದೆ. ಇಲ್ಲಿ ನೋಡಿ ನಾಲ್ಕನೇ ಆಪ್ಷನ್, ಇದು ತುಂಬ ಇಂಪಾರ್ಟೆಂಟು ಇವತ್ತಿನ ವಿಡಿಯೋದ ಮೇನ್ ಕಾನ್ಸೆಪ್ಟ್, ಲಿಂಕ್ ಆಧಾರ್ ಲಿಂಕೇಜ್ ಅಂತ. ಇದನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಅಪ್ಲಿಕೆಂಟ್ನ ನೇಮ್ ಬಂತು. ಈಗ ನೆಕ್ಸ್ಟ್ ಲೆಟ್ ಸ್ಟಾರ್ಟ್ ಅಂತ ಒಂದು ಕೆಳಗಡೆ ಆಪ್ಷನ್ ಇದೆ, ಇದನ್ನು ನೀವು ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮಗೆ ಆಲ್ರೆಡಿ ವೋಟರ್ ಐ ಡಿ ನಂಬರ್ ಗೊತ್ತಿದ್ರೆ ನೋ ಐ ಡೋಂಟ್ ಹ್ಯಾವ್ ವೋಟರ್ ಐ ಡಿ ನಂಬರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಬೋದು. ಇಲ್ಲ ಗೊತ್ತಿದ್ರೆ ಎಸ್ ಐ ಹ್ಯಾವ್ ವೋಟರ್ ಐ ಡಿ ನಂಬರ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿಂದ ನೀವು ಸರ್ಚ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಆಲ್ರೆಡಿ ನನ್ನ ಹತ್ರ ನಂಬರ್ ಇದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ನೀವು ವೋಟರ್ ಐ ಡಿ ನಂಬರ್ ಸಿಗಲಿಲ್ಲ ಅಂತಂದರೆ ನೀವು ಅಲ್ಲಿಂದ ಸರ್ಚ್ ಮಾಡ್ಕೋಬೋದು. ನೋಡಿ, ವೋಟರ್ ಐ ಡಿ ನಂಬರನ್ನು ಹಾಕ್ತಾ ಇದ್ದೀನಿ. ಈ ವೋಟರ್ ಐ ಡಿ ನಂಬರ್ ಹಾಕಿ ಫೆಚ್ ಡಾಟಾ ಕೊಟ್ಟರೆ ಇದು ಡಾಟಾ ಫೆಚ್, ಇಲ್ಲಿ ನಮ್ಮ ಡಾಟಾ ಆಲ್ರೆಡಿ ಬಂದಿದೆ ಅಂತ ತೋರಿಸ್ತಾ ಇದೆ. ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಆಫ್ ಯುವರ್ ವೋಟರ್ ಐ ಡಿ, ಪ್ಲೀಸ್ ಕ್ಲಿಕ್ ಪ್ರೊಸೀಡ್ ಬಟನ್ ಅಂತಿದೆ. ಇಲ್ಲಿ ಪ್ರೊಸೀಡ್ ಬಟನನ್ನು ಕ್ಲಿಕ್ ಮಾಡಿದರೆ ಈಗ ನೋಡಿ, ಈ ರೀತಿ ವೋಟರ್ ಇನ್ಫಾರ್ಮೇಷನ್ ಬರುತ್ತೆ. ಇದು ನಿಮ್ದು ಹೌದು ಅಲ್ಲ ಅನ್ನೋದನ್ನು ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಕೊಂಡು ಸೇವ್ ಅಂಡ್ ಕಂಟಿನ್ಯೂ ಮಾಡಿದರೆ ಇಲ್ಲಿ ನೋಡಿ, ಆಧಾರ್ ಇಲ್ಲ ಅಂತಂದರೆ ಬೇರೆ ಡಾಕ್ಯುಮೆಂಟ್ ಕೂಡ ಹಾಕ್ಬೋದು, ಬಟ್ ಇದು ಮೇನ್ ಅದ್ರ ಕಾನ್ಸೆಪ್ಟ್ ಅದಲ್ಲ. ಜಸ್ಟ್ ಆಧಾರ್ನ ಎಸ್ ಕ್ಲಿಕ್ ಮಾಡಿ, ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರನ್ನು ಹಾಕಿ. ನೋಡಿ, 10 ಡಿಜಿಟ್ಸ್ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ಇಲ್ಲಿ ಮತ್ತೆ ಓ ಟಿ ಪಿನ ನಾನು ಕಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಪ್ಲಿಕೇಂಟ್ ನೇಮ್ ಅನ್ನು ಹಾಕ್ತೀವಿ. ಹಾಕಿ ಸೇವ್ ಅಂಡ್ ಕಂಟಿನ್ಯೂನ ಕೊಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅವರ ಒಂದು ಇವತ್ತಿನ ಪ್ರೆಸೆಂಟ್ ಡೇಟು, ಮತ್ತು ಇಲ್ಲಿ ಪ್ಲೇಸ್ ಹಾಕ್ಬೋದು. ನೀವು ಪ್ಲೇಸ್ ಯಾವುದನ್ನಾದರೂ ಹಾಕಿ, ನಾನು
बल्लारी हाक्ता इदीनि नोडि आधार नंबर हाकिल्ल नावु अदे रीति हागेने मुंदक्के होगिद्वि हागागि नमगे ई प्रॉब्लम आयितु नोडि ईग नावु इल्लि आधार नंबर अन्नु हाक्ता इदीवि आदमेले इल्लि आधार नंबर अन्नु हाकबेकु केळगडे नेक्स्ट बंदु अप्लिकेंट नेम फॉर फर्स्ट नेम लास्ट नेम सिंगल नेम इद्रे फर्स्ट नेम नल्लिना हाकि लास्ट नेम एनु बेकागिल्ल अप्लिकेंट नेम आदमेले इल्लि नमगे मेन बर्तक्कंतद्दु इदु फॉर्म नंबर 6B ಇದನ್ನ ನೀವು ನೆನಪಿಟ್ಕೊಳ್ಳಿ ಇದೆ ಫಾರ್ಮ್ ನಂಬರ್ ನಾವು ಅಪ್ಲೈ ಮಾಡಬೇಕಾಗಿರೋದು ಇಲ್ಲಿ ನೋಡಿ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಇದಾವು ಆಧಾರ್ ಕಾರ್ಡ್ ಇಲ್ಲಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಲಿಂಕ್ ಮಾಡಬಹುದು ಅಂತ ಬಟ್ ನಾವು ಮಾಡಬೇಕಾಗಿರೋದು ಓನ್ಲಿ ಆಧಾರ್ ಇವತ್ತು ಈಗ ನೋಡಿ ಆಧಾರ್ ನಂಬರ್ ನಾವು ಹಾಕಿರತಕ್ಕಂತ ಆಧಾರ್ ನಂಬರ್ ಇಲ್ಲಿ ಬಂದಿದೆ ನಮ್ಮ ವೋಟರ್ ಐಡಿ ನಂಬರ್ ಇಲ್ಲಿದೆ ಇಲ್ಲಿ ಆಧಾರ್ ಇದೆ ಇಲ್ಲಿ ಅಪ್ಲಿಕೆಂಟ್ ನೇಮ್ ಇದೆ ಆಮೇಲೆ ಅವರು ಯಾವ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇದ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನೋದನ್ನ ಕೆಳಗಡೆ ಇದೆ ಇಲ್ಲಿ ನಾವು ಕೆಳಗಡೆ ಬಂದ್ಬಿಟ್ಟು ಈಗ ಸಬ್ಮಿಟ್ ಅನ್ನೋದನ್ನು ಕ್ಲಿಕ್ ಮಾಡ್ತೀವಿ ಇಲ್ಲಿಗೆ ಈ ಒಂದು ಪ್ರೋಸೆಸ್ ಮುಕ್ತಾಯವಾಗುತ್ತೆ ಇಲ್ಲಿ ನೋಡಿ ನಮಗೆ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೊಡ್ತಾರೆ ಇದರಲ್ಲಿ ನೀವು ಇದನ್ನ ವೋಟರ್ ಪೋರ್ಟಲ್ ನಲ್ಲಿ ಹೋಗಿ ವೆರಿಫೈ ಮಾಡ್ಕೋಬಹುದು ಚೆಕ್ ಮಾಡ್ಕೋಬಹುದು ಇದರ ಪ್ರೋಸೆಸ್ ಏನಾಗಿದೆ ಅಂತ ತುಂಬಾ ಸಿಂಪಲ್ ಆಗಿದೆ ಓನ್ಲಿ 2-3 ಮಿನಿಟ್ಸ್ ಇರುತ್ತೆ ಒಂದು ಅಪ್ಲಿಕೇಶನ್ ಒಂದು ಅಪ್ಲಿಕೆಂಟ್ ನ ಆಧಾರ್ ಲಿಂಕ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇದರಿಂದ ಸಾಕಷ್ಟು ಜನರಿಗೆ ತಮ್ಮ ಮೊಬೈಲ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಮಾಡಬಹುದು ವಿಎಲ್ಇ ಸೆಂಟರ್ ಗಳಿಗೆ ಹೋಗಿ ಕೂಡ ಮಾಡಿಸ್ಕೋಬಹುದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸರಿಯಾದ ಮಾಹಿತಿಯನ್ನು ಮಾತ್ರ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ